ಬರುವ ಸರ್ ದ್ರೋಣ ಸತ್ತ ವಿಷಯವಿಲ್ಲ. ದುರ್ಯೋಧನಿಗೆ ಹೇಗೆ ಹೇಳಿದ್ರು ಅನ್ನುವಾಗ, ಕೋಲ ಗುರುವಿನ ಮರಣ ವಾರ್ತಾ ಕಾಲ ಸರ್ಪನ ತಂದು ಹೇಳಿಗೆ ಈಡಾಡಿದನು ಧಾರ್ತರಾಷ್ಟ್ರ ನಿಧಿನಲ್ಲಿ. ಕೋಲ ಗುರುವಿನ ಮರಣ ವಾರ್ತೆ ಅನ್ನುವುದು ಒಂದು ಕಾಳ ಸರ್ಪ, ಅದೊಂದು ಹಾವಿನ ಬುಟ್ಟಿಯಲ್ಲಿದೆ. ಆ ಹೇಳಿಗೆ ಹೇಳಿಗೆಯೇ ನೀಡಾಡಿದನು ಧಾರ್ತರಾಷ್ಟ್ರನ ಎದುರಿನಲ್ಲಿ, ಧೃತರಾಷ್ಟ್ರನ ಮಗ ಅವನೆದುರಿಗೆ. ಇದನ್ನು ನಾವು ರೂಪಕಗಳಲ್ಲಿ ಹೇಳ್ತಾರೆ. ಏಂದ್ರೆ ಇಂಥ ರೂಪಕಗಳ ನಿರ್ಮಾಣದಲ್ಲಿ ಸಿದ್ಧಹಸ್ತ ಅವರು ಹೇಳೋದನ್ನೆಲ್ಲ ರೂಪಕಗಳಲ್ಲೇ ಹೇಳ್ತಾರೆ. ಅನಂತಮೂರ್ತಿಯವರು ಹೇಳಿದ ಹಾಗೆ ಆ ಕಾಮನ ಬಗ್ಗೆ ಇರುವುದು ಕೂಡ ಅಸ್ವಾಧ್ಯವಾಗಿ ಹೋಗ್ತದೆ, ಹಾಗೆ ಅವರು ಅದನ್ನು ಬರೀತಾರೆ. ಮತ್ತು ಯಾವುದೇ ಆಗಲಿ ಗೋಡೆಯ ಮೇಲೆ ಅದು ಇದು ಕಲೆ ಆಗಿರುತ್ತಲ್ಲ, ಅದು ಕಲೆ. ಅದನ್ನು ಹತ್ತಾರು ಜನ ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅರ್ಥವನ್ನು ಹೊರಡಿಸೋ ಶಕ್ತಿ ಇತ್ತು. ಒಬ್ಬನಿಗೆ ಅಲ್ಲಿ ಯಾವುದೋ ದೇವಿ ಕಂಡಂ ಕಾಣ್ಬೋದು, ಇನ್ನು ರಾಕ್ಷಸನ ಮುಖ ಕಂಡ ಕಾಣ್ಬೋದು. ಆದ್ರಿಂದ ಇವೆಲ್ಲವೂ ಕೂಡ ವ್ಯಕ್ತಿನಿಷ್ಠವಾಗಿ ಹೋಗ್ತದೆ, ಅದರಲ್ಲಿ ಏನೂ ಇರೋದಿಲ್ಲ. ಆ ವ್ಯಕ್ತಿನಿಷ್ಠತೆಯಿಂದ ನಾವು ನಮ್ಮ ಅನುಭವವನ್ನು ಅದರ ಮೇಲೆ ಆರೋಪಿಸ್ತೇವೆ. ಉಪನಿಷತ್ನಲ್ಲೆಲ್ಲ ಒಂದು ಕಡೆ ಬರುತ್ತೆ ದಾ ದಾ ದಾ, ಅದನ್ನು ಟಿ ಎಸ್ ಏರಿಯಟ್ಟ ವೆಸ್ಟ್ ಆ್ಯಂಡ್ ಉಪಯೋಗಿಸ್ತೇವೆ. ದತ್ತ ದಮ್ಯತ ದಯತ್ವಂ ಅಂತ ಮೂರು ಅರ್ಥ ಮಾಡಿಕೊಳ್ತಾರೆ. ಅವನು ಹೇಳಿದ್ದು ಬರೀ ದಾ ದಾ ಅಂದ್ರೇನು, ದೇವತೆಗಳನ್ನೆಲ್ಲ ಬೇಡ್ತಾ ಇರ್ತಾರೆ, ಅದು ಕೊಡಿ ಇದು ಕೊಡಿ ಅದು ಕೊಡಿ ಇದು ಕೊಡಿ, ಸೊ ದತ್ತ ಅವ್ರಿಗೆಲ್ಲ ಕೊಟ್ಟರು. ಮನುಷ್ಯ ತನ್ನ ಭಾವನೆಗಳನ್ನು ನಿಗ್ರಹಿಸುವುದು ಬಹಳ ಕಷ್ಟ, ಅದಕ್ಕೆ ದಮನ ದಾನೊಳಗೆ ಅವನು ದಮನ ಮಾಡಿಕೊಳ್ಬೇಕು ಅಂತ ಅರ್ಥ ಮಾಡಿಕೊಳ್ತಾನೆ. ರಾಕ್ಷಸೀಯ ಮನೋವೃತ್ತಿ ಇದೆ ರಾಕ್ಷಸರಿಗೆ, ಕರುಣೆಯೇ ಇಲ್ಲ. ನ್ಯೂಸ್ ಪೇಪರ್ ನೋಡ್ತೇವಲ್ಲ, ಹೆಂಗೆ ಅನ್ಕೊಂಡ ಮಗು ಅನ್ಕೊಂಡ ಸಣ್ಣ ಮಗು, ಇಂಥ ರಾಕ್ಷಸ ಅವರು ದಯೆಯನ್ನು ತೋರಿಸಿ ಅಂತ ಅರ್ಥ ಮಾಡಿಕೊಳ್ತಾರೆ. ಒಂದು ಶಬ್ದ ಮೂರು ಅರ್ಥ ಕೊಟ್ಟಿದೆ. ಹಾಗೆ ಮತ್ತೊಂದು ಕಡೆ ಉಪನಿಷತ್ತಿನ ಒಂದು ಆನೆಯ ವರ್ಣನೆ, ಕುಡ್ಲರು ಆನೆಯನ್ನು ಮುಟ್ಟಿ ನೋಡಿ ಬೇರೆ ಬೇರೆ ಅಂಗಾಂಗಗಳನ್ನು ಆನೆ ಹೀಗೆ ಅಂತ ವರ್ಣನೆ ಮಾಡ್ತಾರೆ. ಒಬ್ಬನಿಗೆ ಅದು ಕೊರಕೆ ಹಾಗೆ ಕಾಣುತ್ತೆ, ಒಬ್ಬನಿಗೆ ಸ್ತಂಭದ ಹಾಗೆ ಕಾಣುತ್ತೆ, ಒಬ್ಬನಿಗೆ ಮೊರದ ಹಾಗೆ ಕಾಣುತ್ತೆ. ಆನೆ ಅನ್ನುವ ಪೂರ್ಣ ಕಲ್ಪನೆ ಬರಲಿಕ್ಕೆ ಎಂದೆಂದಿಗೂ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂದರೆ, ಯಾವುದನ್ನು ನಾವು ಅನಾದಿ ಅಂತ ಹೇಳ್ತೇವೋ, ಅನಂತ ಅಂತ ಹೇಳ್ತೇವೋ, ಅಣೋರಣೀಯ ಅಂತ ಹೇಳ್ತೇವೋ, ಮಹತವ ಮಹೀಯ ಅಂತ ಹೇಳ್ತೇವೋ, ಅದು ಈ ಬ್ರಹ್ಮಾಂಡ. ಇದರ ಬಗ್ಗೆ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಅಚಿಂತ್ಯ, ಇದು ನಮಗೆ ಎಂದೆಂದಿಗೂ ಅರ್ಥ ಆಗುವುದಿಲ್ಲ, ಇದು ಅಜ್ಞೇಯ. ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮನುಷ್ಯತ್ವದಿಂದ. ಆ ಮನುಷ್ಯತ್ವವನ್ನು ಬೇಂದ್ರೆ ಬಹಳ ಸೊಗಸಾಗಿ ಅರಿತುಕೊಂಡಿದ್ದರು, ಅದು ಅವರ ಮೈ ಮನಗಳನ್ನು ತುಂಬಿಕೊಂಡಿತ್ತು, ತನ್ನಿಂದಾನೇ ಹೊರಗೆ ಬರ್ತಾ ಇತ್ತು. ಅವರ ಭಾವಗೀತೆ ಅಂತ ಹೇಳೋ ಒಂದು ಕವನದಲ್ಲಿ, ಭೃಂಗದ ಬೆಣ್ಣೇರಿ ಬಂತು ಕಲ್ಪನಾ ವಿಲಾಸ, ಮಾತು ಮಾತು ಮಥಿಸಿ ಬಂದ ನಾದದ ನವನೀತ. ಅಲ್ಲೂ ರೂಪಕವೆ, ಮಾತು ಮಾತು ಕಳೆದಾಗ ಬಂದಿರತಕ್ಕಂಥ ನಾದ, ಮತ್ತೆ ಶಬ್ದದ ಅರ್ಥ ಹುಡುಕಬೇಕಾಗಿಲ್ಲ ನೀವು. ನಾದದ ಬೆಣ್ಣೆ ನಾದದ ನವನೀತ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ. ಇದು ಹೇಗೆ ಬಂತು? ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲ, ತನ್ನ ದೇಹದ ನೂಲಿನಿಂದಲೇ ಜೇಡ ಜಾಲವನ್ನು ಬಲೆಯನ್ನು ನೇಯುವ ಹಾಗೆ ಕವಿ ತನ್ನೊಳಗಿನಿಂದ ಅದನ್ನು ಹೊರಗೆ ತರ್ತಾನೆ. ಇದು ಲೌಕಿಕ ಜೀವನಕ್ಕೆ ಹತ್ತಿ, ಇದನ್ನು ಇದರಿಂದ ಉಂಟಾಗ್ತಕ್ಕಂಥ ಸಂತೋಷವನ್ನು ಅದು ಬರೇ ಸಂತೋಷ ಅಲ್ಲ, ಅದು ಆನಂದ, ಅದು ರಸಾನಂದ ಅಂತ ಹೇಳ್ತಾರೆ. ಈ ರಸಾನಂದವನ್ನು ಕಾವ್ಯ ಮೀಮಾಂಸಕರು ಇದು ಸ್ವಲ್ಪ ಅಲ್ಲಾಡಿದ ರಸಾನಂದವನ್ನು ಬ್ರಹ್ಮಾನಂದ ಸಹೋದರ ಅಂತ ಕರೆದರು. ಇವರು ಭಾವಗೀತೆ ಬಗ್ಗೆ ಹೇಳಿ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿ ನೂನ, ಸ್ವಲ್ಪ ಲಿಟ್ ಲೆಸ್ ಸ್ಟ್ಯಾಂಡರ್ಡ್,
ಹೀಗೆ ಅವರು ಭಾವಗೀತೆಯನ್ನು ವರ್ಣನೆ ಮಾಡ್ತಾರೆ. ಅವರ ನನಗೇನು ಮಾಡಬೇಕು ಮಾತಾಡಬೇಕಂತ ಇಷ್ಟೊತ್ತು ತುಂಬ ಕೇಳಿದಲ್ವ, ನನ್ನ ಆರೋಗ್ಯವು ಸ್ವಲ್ಪ ಹಾಗಾಗಿ. ಸಾಮಾಜಿಕವಾದ ಜೀವನದಲ್ಲಿ ಬಹಳ ಪ್ರಾಮುಖ್ಯವನ್ನು ಎಲ್ಲರೂ ಕೊಡ್ತಕ್ಕಂಥದ್ದು ಹಣಕ್ಕೆ. ಆ ಹಣ ಏನೆಲ್ಲ ಮಾಡಿಸ್ತದೆ, ಎಷ್ಟೆಲ್ಲ ಮಾಡಿಸ್ತದೆ, ನಮ್ಮ ದೇಶದ ಕಥೆ ನೋಡಿದ್ರೆ ಸಾಕು. ನಮ್ಮ ಮಂತ್ರಿಗಳು ಮಹೋದಯರು ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಎಲ್ಲ ಏನು ಮಾಡ್ತಾ ಇದ್ದಾರೆ ದುಡ್ಡಿಗಾಗಿ, ಅದರಿಂದ ಎಷ್ಟು ಜನ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ. ಇಂಥ ಒಂದು ತುಡಿತದಿಂದ ಅವರು ಕುರುಡು ಕಾಂಚಾಣ ಬರೆದಿದ್ರಲ್ಲ, ಬೇಡ, ಕುರುಡು ಕಾಂಚಾಣ ತುಣಿಯುತ್ತಲಿತ್ತ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತ. ಕುರುಡು ಕಾಂಚಾಣ ಅದರ ವೈಭವ ಮೆರೀತಾ ಇದೆ, ನಾವು ಅದಕ್ಕೆ ತಗ್ಗಿ ಬಗ್ಗಿ ಹೋಗಿಬಿಟ್ರೆ ನಮ್ಮನ್ನು ತುಳಿದಾಕ್ಬಿಡುತ್ತೆ, ಅದಕ್ಕೆ ಕರುಣೆ ಇಲ್ಲ. ಬಾಣಂತಿ ಎಲುಬಸ ಬಾಣದ ಬಿಳುಪಿನ ಕಾಣದ ಕಿಳುಗೆಚ್ಚಿ ಕಾಲದ ಇತ್ತ. ಆ ಕುರುಡು ಕಾಂಚಾಣ ಕುಣಿತಾ ಇದೆ ನೋಡಿ, ಅದೇ ಒಂದು ಅದೇ ಒಂದು ರೂಪ. ಬಾಣಂತಿ ಎಷ್ಟು ಹಸಿ ಹಸಿ, ಅವಳು ಮೈ ಮುಟ್ಲಿಕ್ಕೆ ಹೆದರಿಕೆ ಆಗುತ್ತೆ ಹೇಗೆ ಅಂಥ ಬಾಣಂತಿ. ಬಾಣಂತಿಯ ಎಲುಬು, ಆ ಎಲುಬಿನ ಬಣ್ಣ, ಬಾಣಂತಿ ಎಲುಬ ಸ ಬಾಣದ ಸಾಬೂನು, ಸ ಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಣ್ತದ, ಕಾಲಲ್ಲಿ ಹಾಕ್ಕೊಂಡ ಗೆಜ್ಜೆ, ಸಣ್ಣ ಗೆಜ್ಜೆ ಅದು. ಮತ್ತೆ ಒಂದು ಮಗುವಿನ ಉದಾಹರಣೆ ಕೊಡ್ತಾರೆ, ಅದು ಪದ್ಯ ಓದಿದ್ರು ಬರ್ತಾರೆ ತಿರುಗಿ. ಇವರು ನೋವಿನಿಂದ ತನ್ನ ಮನೆಯದ್ದೇ ನೋವು, ಸಾಯಲಿರುವ ಮಗು ಹೆಂಡತಿ ಇರುವಾಗ ಅವ್ರು ಬರ್ತದ್ದು, ಕೆಲವರು ಗೊತ್ತಾಗದನ್ನು ಹಾಡಿಬಿಡ್ತಾರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲೇ ನಿನ್ನ. ಮಗು ಸಾಯ್ತಾ ಇದೆ, ಅವಳು ಕರುಣಾಜನಕವಾಗಿ ಅವನನ್ನು ನೋಡ್ತಾಳೆ. ಅಂಥದನ್ನು ಹೇಳಬೇಕಾದ್ರೆ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ಹೆಂಗ ನೋಡಲೇ. ಆ ರೀತಿ ಅಲ್ಲಿ ಕೂಡ ಆ ಭಾವನೆ ಕಾಣ್ತದೆ. ಅಲ್ಲಿ ಒಂದು ರೂಪ ಹೇಳಿಕೆ ಹೊರಟಿದ್ದೀನಿ ನಾನು, ಆಕೆ ಮುಖ ಹೇಗಿತ್ತು ಅಂತ. ಹುಣ್ಣಿವಿ ಚಂದಿರನ ಹೆಣ ಬಂತೋ ತೇರುತ್ತಾ ಮುಗಿಲಾಗ ಹಗಲ. ಹಗಲು ಹೊತ್ತು ಹುಣ್ಣಿಮೆಯ ಚಂದ್ರನ ಹೆಣ ಅಂತೆ, ಹಗಲು ಚಂದ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಆಕೆಯ ಮುಖ ಹಾಗೆ ಬಾಡಿ ಹೋಗಿದೆ ಅಂತ. ಹೇಗೆ ಅದು ನಮ್ಮ ಮನಸ್ಸನ್ನು ತಟ್ಟದೆ. ಅವರ ರಾಗರತಿ ಅಂತಂದು ಇದೆ ರೂಪಕಕ್ಕಾಗಿ ನಾನು ಹೇಳ್ತಾ ಇರೋದು, ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ. ಮುಗಿಲ ಮಾರಿ ನಮ್ಮ ಮಾರಿ ಅಲ್ಲ ಅದು, ಅಥವಾ ಬಿಸ್ಕೆಟ್ ಮಾರಿಯೂ ಅಲ್ಲ, ಮೋರೆ. ಮೋಡದ ಮುಖಕ್ಕೆ ಮುಗಿಲ ಮೋರೆಗೆ ರಾಗರತಿ, ರಾಗ ಅಂದರೆ ಬಣ್ಣ, ಆ ರಾಗರತಿ ರತಿರಾಗ, ಆ ಬಣ್ಣದ ನಂಜು ವಿಷ ಏರಿದ ಹಾಗೆ ಅಲ್ಲ, ರಾಗ ರತಿರಾಗ ವಿಷ ಏರಿದ ಹಾಗೆ ಏರಿತ್ತ ಆಗ ಸಂಜೆಯಾಗಿತ್ತ. ನೆಲದ ಹಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ನನಗೆ ಮುಳ್ಳಿದ್ರು ಪದ್ರ ಮೊದಲು ಕೇಳಿಕೊಂಡು ಎರಡು ಪದ್ಯ ಓದಿ ಅಂತ ಅಷ್ಟೇ, ಈಗೇನೋ ಮಾತಾಡಿ ಅಂತ ಹೇಳ್ಬಿಟ್ರು ನನಗೆ. ಇನ್ನೊಂದನ್ನು ನಾನು ಸ್ವಲ್ಪ ಹೇಳ್ತೇನೆ, ಇದು ಕೂಡ ರೂಪಗಳಲ್ಲೇ ಇದೆ. ಕಾಮೂ ಇದೆ, ಪ್ರೇಮ ಇದೆಯಾ ಅಂದರೆ ಇದೆ. ವಾರಿ ನೋಟ ಅಂತ ಹೊಳೆಯ ಮೇಲೆ ಆಗುತ್ತೆ ಇದು. ಹೊಳೆಯ ಮೇಲೆ ಹೆಣ್ಣು ಹೋಗ್ತಾ ಇದ್ದಾಳೆ ದಡದಲ್ಲಿ, ಹೊಳೆಯೊಳಗೆ ಗಂಡಿದೆಯಾ ಅಲ್ಲ. ಯಾವುದೇ ಹಳ್ಳಿಯ ಸಾಮಾನ್ಯ ಬದುಕಿನಲ್ಲಿ ನಡೀತಕ್ಕಂಥ ಘಟನೆಯೇ ಇದು. ಆದರೆ ಈ ಕವಿ ಅದನ್ನು ಹೇಳೋದು, ವಾರಿ ನೋಟ ಹಾರತಿತ್ತು ಹೊಳೆ ಮ್ಯಾಗ, ಓರೆ ನೋಟ ವಾರಿ ನೋಟ ಹಾರತಿತ್ತು ಹೊಳೆ ಮ್ಯಾಗ. ಅತಿ ಹೆಚ್ಚು ನೋಡ್ತಾರೆ ಇಲ್ಲಿ ಒಬ್ಬರದೇ, ಇದು ಇಬ್ಬರನ್ನು ಕೂಡ ನೋಡ್ತಾ ಇದ್ದಾರೆ. ಹೊಸ ಹರೆ ಈಸತ್ತಿತ್ತು ಹೊಳೆಯಾಗ, ಹೊಸ ಹರೆಯ ತುಂಬಿದ ಯೌವನ, ಆ ಯೌವನದಲ್ಲಿ ಆತ ಈಜ್ತಾ ಇದ್ದಾನೆ ನೀರಿನಲ್ಲಿ. ಈ ಥರದ್ದು ಒಬ್ಬ ಹುಡುಗ, ಈ ನಿಂತದ್ದು ಹುಡುಗಿ. ಇವ್ರು ಹೇಳೋದೇನು, ವಾರಿ ನೋಟ ಹಾರತಿತ್ತೋ ಹೊಳಿ ಮ್ಯಾಗ,
ಹೊಸ ಹರೆ, ಆ ಹರೆಯೇ ಈಸುತ್ತಿತ್ತು ಹೊಳಿಯಾಗಿ. ಒಂದು ಬಳ್ಳಿ ಹೂ ಬಿಡಲಿತ್ತು ಹೊಳಿ ಮ್ಯಾಗ, ಹೊಳೆಯ ಮೇಲೆ ನದಿ ದಂಡದಲ್ಲಿ ಒಂದು ಬಳ್ಳಿ ಹೂ ಬಿಡ್ಲಿಕ್ಕಾಗಿದೆ. ಅವಳು ಆ ಸ್ಥಿತಿಗೆ ಬಂದೆ. ಗಾಳಿಯೊಂದು ಸುಳಿದಾಡ್ತಿತ್ತು ಹೊಳಿಯಾಗ, ಹೊಳೆಯಲ್ಲಿ ಒಂದು ಗಾಳಿ, ಆ ಗಾಳಿ ಬಂದು ಆ ಹೂವಿನ ಮೇಲಿನ ಪರಾಗವನ್ನು ಆ ಪರಿಮಳವನ್ನು ಹೀರಿಕೊಳ್ಳುವಂಥದ್ದು. ಇಲ್ಲಿ ಕೂಡ ಅದು ರೂಪಕ್ಕೆ ಬೇಕು. ಸೂಜಿಗಲ್ಲು ತಿರುಗುತ್ತಿತ್ತು ಹೊಳೆ ಮ್ಯಾಗ ಅಯಸ್ಕ ಅಂತ, ಅದು ತಿರುಗ್ತಾ ಇದೆ ಹೊಳೆ ಮೇಲೆ. ಅಯಸ್ಕ ಅಂತ ತಿರುಗಿದ್ರೆ ಏನಾಗುತ್ತೆ, ಸೂಜಿ ಎಂದು ತೇಲುತ್ತಿತ್ತೋ ಹೊಳೆಯಾಗ. ಇವ ಒಂದು ಸೂಜಿ ಅದ್ರ ಕಡೆಗೆ ಆಕರ್ಷಿತನಾಗ್ತಾನೆ. ಸೆರಗು ಒಂದು ಅಲೆದಾಡುತ್ತಿತ್ತೋ ಹೊಳಿ ಮ್ಯಾಗ, ಒಂದು ಸೆರಗು ಅಲೆದಾಡ್ತಿತ್ತಂತೆ. ಬೆರಗು ಒಂದು ನಲಿದಾಡುತ್ತಿತ್ತೋ ಹೊಳೆಯಾಗ, ಹೊಳೆಯಲ್ಲಿ ಒಂದು ಬೆರಗು ನಲಿದಾಡ್ತಾ ಇದೆಯಂತೆ. ತುಂಬಿ ಎಂದು ಹಾಡುತ್ತಿತ್ತೋ ಹೊಳಿ ಮ್ಯಾಗ, ತಾವರಿ ಒಂದು ಬಾಯಿ ಬಿಡುತ್ತಿತ್ತೋ ಹೊಳೆಯಾಗ. ತುಂಬಿ ಒಂದು ಮೇಲೆ ಆಡ್ತಾಯಿದ್ರೆ ಇಲ್ಲೊಂದು ತಾವರೆ ಬಾಯಿ ಬಿಡ್ತಾ ಇದ್ದಂತೆ, ಯಾವಾಗ ಬಂದು ನನ್ನ ಮೇಲೆ ಇದು ಬರ್ತದೆ ಅಂತ. ಇನ್ನು ಒಂದೇ ಒಂದು ಕವಿತೆಯನ್ನು ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ಅವರ ಅನಂತಮೂರ್ತಿಯವರು ಹೇಳಿದ ಕಾಮಕ್ಕೂ ಒಂದು ಉದಾಹರಣೆ ಆಗ್ಬೋದು. ಹುಬ್ಬಳ್ಳಿಯವ ಅಂತ, ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ ಮೂರು ಸರ್ತಿ ಬಂದು ಹೋದವ. ಹುಬ್ಬಳ್ಳಿಯಿಂದ ಹೋಗ್ತಾ ಇದ್ರು ಬೇಂದ್ರೆಯವರು, ಹೋಗಿರ್ಬೋದು ಬೇರೆ ವಿಷಯ ಅದು, ಏನು ಹೇಳೋಕ್ಕಾಗುತ್ತೆ. ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ ಮೂರು ಸರ್ತಿ ಬಂದು ಹೋಗವ. ಭಾರಿ ಜರದ ಭಾರಿ ರುಮಾಲ ಸುತ್ತಿಕೊಂಡವ, ಜರದ ರುಮಾಲನ್ನು ಸುತ್ತಕೊಂಡಿದ್ದಾನ. ತುಂಬ ಮೀಸಿ ತೀಡ್ಕೋತ ಹುಬ್ಬು ಹಾರಿಸವ, ದಾಟ ಜಮೀನ್ದಾರ ಜೋಡಿದಾರ. ತುಂಬ ಮೀಸಿ ತೀಡ್ಕೋತ ಹುಬ್ಬು ಹಾರಿಸವ, ಮಾತು ಮಾತಿಗೆ ನಕ್ಕ ನಗಿಸಿ ಆಡಿಸಿ ಆಡವ. ಇದು ಆ ಎರಡು ಸಾಲಿಗಿಂತ ಮಾತು ಮಾತಿಗೆ ನಕ್ಕು ನಗಿಸಿ ಆಡಿಸಿ ಆಡವ. ಎಷ್ಟು ಅಂತರಂಗದ ಸಖನಾಗಿದ್ದ ಆಕೆಗೆ. ಏನೋ ಅಂದ್ರೆ ಏನೋ ಕಟ್ಟಿ ಹಾಡ ಹಾಡಾವ, ಅದಕ್ಕೆ ಕವಿ ಇದ್ರಿರ್ಬೋದು ಅಂತ. ಏನಾದರೂ ಹೇಳಿದ್ರೆ ಇವನು ಅದನ್ನೊಂದು ಕವಿತೆಯಾಗಿ ಕಟ್ಟಿ ಹಾಡ್ತಾ ಇದ್ದ. ತಾಳಿ ಮಣಿಗೆ ಬ್ಯಾಳಿ ಮಣಿ ನಿನಗೆ ಬೇಕೇನಂದವ, ಬಂಗಾರ ಉಳಿಯರೆ ಭಂಡಾರನ ಬೆಳೆಸೇನಂದವ. ಪ್ರತಿಯೊಂದು ಪದಕ್ಕೂ ಅರ್ಥವನ್ನು ಹೇಳೋದು ತುಂಬ ವ್ಯಕ್ತಿನಿಷ್ಠವಾಗ್ತದೆ. ನನಗೆ ತೋರಿದ್ದನ್ನು ನಾನು ಹೇಳ್ತೇನೆ, ಅದು ಸತ್ಯ ಅಂತ ಆಗಬೇಕಾಗಿಲ್ಲ. ಆದರೆ ಮುಂದೆ ಬರುವ ಎರಡು ಸಾಲ, ಕಸುವೇರ ಕಳೆದು ಬಸವೇರ ಬಿಟ್ಟು ದಾಟಿ ಬಂದಾವ. ಇವಳ ಹತ್ತಿರ ಬರಬೇಕಾದ್ರೆ ಕಸಬೇರು ಅಂದರೆ ಆ ಕಸುಬಿನವರು, ಕಸುಬು ಮಾಡುವವರು, ಆ ವೃತ್ತಿ ಮಾಡುವವರು. ಬಸವೇರು ಬಸವಿ ಬಿಡೋದು ಅಂತ ಕೇಳಿದಿಲ್ಲ, ಆ ಬಸವೇರು ಇವರನ್ನು ಬಿಟ್ಟು ದಾಟಿ ಬಂದಿದ್ದಾನೆ ನನ್ನ ಹತ್ತಿರ. ಜೋಗತಿಯರಿಗೆ ಮೂರ್ತಿ ಅಂತ ನನಗಂದಾವ. ಜೋಗತಿಯರು ಈ ಬಸವಿ ಬಿಟ್ಟದ್ದು ಅದೇ ಥರ ಒಂದು ದೇವಿಯ ಅರ್ಥ ಬಂತು. ಆ ಜೋಗತಿಯರಲ್ಲೆಲ್ಲ ಇವಳು ಶ್ರೇಷ್ಠ ಅವಳು ಮೂರ್ತಿ ಅಂತೇಳಿ ನನಗಂದಾವ. ಇನ್ನು ಯಾಕೆ ಇರು ಅಂದ್ರೆ ಬರ್ತೇನೆ ಅಂತ ಎದ್ದು ಹೊರಡಾಮ. ಸ್ವಲ್ಪ ಕೂತಿರು ಅಂದರೆ ಇಲ್ಲ ನಾನು ಹೋಗಬೇಕು ಅಂತ ಹೊರಟ್ಬಿಡ್ತಾನಂತೆ. ಮಾರಿ ತೆಳಗ ಹಾಕಿ ತಂದರೆ ಇದ್ದ ಬಿಡಮ್ಮ, ಅವಾಗ ಹೊರಟೋಗ್ತಾರಲ್ಲಂತಲೇ ಕೆಳಗೆ ಹಾಕಿದ್ರೆ ಅವನು ಹೋಗೋದು ನಿಲ್ಸ ಅಲ್ಲೇ ಇರ್ತಾನಂತ. ಹಿಡಿ ಹಿಡಿಯಲೇ ರೊಕ್ಕ ತೆಗೆದು ಹಿಡಿ ಹಿಡಿ ಅನ್ನವ, ಖರೆ ಅಂತ ಕೈ ಮಾಡಿದ್ರೆ ಹಿಡಿದೇ ಬಿಡಮ್ಮ, ತಗೋ ತಗೋ ದುಡ್ಡು ಅಂತ. ಆ ದುಡ್ಡು ಕೊಡ್ತಾ ಇದ್ದಂತೆ ಹೋದರೆ ಹೇಗೆ ತಗೊಳ್ಳಿಕ್ಕೆ, ಆ ಕೈ ಇಟ್ಕೊಂಡು ಬಿಡ್ತಾ ಇದ್ದಂತೆ. ಈ ಸರಸ ಒಬ್ಬ ವೇಷಿ ಹತ್ರ ನಡೆಯೋದಲ್ಲ. ಚಹಾದ ಜೋಡಿ ಚೂಡಾರಂಗ, ವೆರಿ ಪ್ರಾಕ್ಟಿಕಲ್. ಚಹಾದ ಜೋಡಿ ಚೂಡಾರಂಗ ನೀ ನನಗಂದಾವ, ಚೌಡಿ ಅಲ್ಲ ನೀ ಚೂಡಾಮಣಿ ಅಂತ ರಮಿಸ ಬಂದಾವ. ಬೆರಳಿ ಗುಂಗುರ ಮೂಗಿನಾಗ ಮೂಗು ಬಟ್ಟಿಟ್ಟಾವ, ಕಣ್ಣಿನಾಗಿನ ಗೊಂಬಿ ಹಾಂಗ ಎದೆಯಾಗಿ ನಟ್ಟಾವ. ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ಹುಟ್ಟ ಯಾವ ನಗಿ ಕ್ಯಾರಿಗೆ ಮುಡಿಸಿಕೊಂಡಾವ. ಹುಟ್ಟಿನಿಂದಲೇ ಆತ ಮುಗಳು ನಗುವ ವ್ಯಕ್ತಿ. ಹುಟ್ಟ ಯಾವ ನದಿ ಕ್ಯಾಟಿಗಿ ನಗಿ ಕ್ಯಾದಿ ನಗೆ ಎಂಬ ಕೇದಿಗೆ ಹೂ ಮುಡಿಸಿಕೊಂಡಾವ, ಕಂಡ ಹೆಣ್ಣವೇ ಪ್ರೀತಿ ವೀಳ್ಯ ಮಡಿಸಿಕೊಂಡಾವ. ವೀಳ್ಯ ಕೊಟ್ಟು ಜನ್ಮ ಜನ್ಮಕ ಗೆಣಿಯಾಗಿ ಬರ್ತೇನಂದಾವ, ಜನ್ಮ ಜನ್ಮಕ್ಕೆ ಗೆಣೆಯಾಗಿ ಬರ್ತೇನಂದಾವ. ಎದಿ ಮ್ಯಾಗಿನ ಗೆಣತಿ ನಾ ಮಾಡಿ ಇಟ್ಟುಕೊಂಡಾವ, ಅವಳನ್ನು ಹೃದಯದಲ್ಲಿ ಇಟ್ಕೊಂಡಿದ್ದೆ ಹೃದಯದ ಮೇಲೆ. ಬೇರೆ ಬೇರೆ ಇದ್ದಾರಲ್ಲಿ ಎಲ್ಲ ವೃತ್ತಿ ಬಾಂಧವರು, ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿದರೆ ನವ್ವ, ನಿಂಗಿ ಸಂಗಿ ಸಾವಂತ್ರಿ ಎಲ್ಲಿ ಅನ್ನವ, ಸೆಂಟ್ರ್ ಹುಡುಗ ಸೆಟ್ಕೊಂಡೋದ ಅಂತ ನನ್ನ ಜೀವ ಹಾದಿ ಬೀದಿ ಹುಡುಕ್ತಾ ಇದ್ರೆ
ಬಿಟ್ಟೆ ಬಿಟ್ಟ ಎಲ್ಲ ಯಾವ ಹೆಸರಿಯಲ್ಲಿ ಎಲ್ಲ ಇಂಥದ್ದು ಕವಿತೆಯನ್ನು ಓದುವ ಇದು ಕೂಡ ನನಗೆ ಕಳೆದೋಗಿದೆ, ಮತ್ತು ಓದ್ಬೋದು ಸಿಕ್ಕಾಗಿದೆ. ಸೊ ದಯವಿಟ್ಟು ಕ್ಷಮಿಸಿ, ನೀವು ಹೇಳಿದ ಕೆಲಸ ಮಾಡಿ ಓದ್ತೀವಿ.